రాజ కురుకుల సమ్రాట చంద్రకుల చక్రేశ్వర దుర్యోధన సార్వభౌమకి జై బర జై బర జై బర كروسا باغيرا سوواسيتا ماني مكوتا وندى بانا جندا غنغا پروحا وندى إبباغيسيدا بيسما مها سيريك نمون نمها كروسا باغيرا دللي كيسرية تكنگل ستتروا دھوڑا چاريريك نمون نمها حقل ويدانت ساغرا هتوكتيا ما ಇತೋಕ್ತಿಯ ಮಹಾ ಮಂದಿರ ಇದುರ ಚಿಕ್ಕಪ್ಪನವರಿಗೆ ನಮೋ ನಮಃ ತಮರಿ ತಮರಿಗಳಲ್ಲಿ ಒಂದೇ ಪವಿತ್ರವಾದ ರಕ್ತವನ್ನು ಹಚ್ಚಿಕೊಂಡು ಹುಟ್ಟಿರುವ ನನ್ನ ಊಟದ ಸಹೋದರ ದುಶ್ಯಾಸನ ಎದುರು ಬಿಟ್ಟ ಎದುರುಹಳಿಗಳನ್ನು ಕ್ಷಣ ಮಾತ್ರದಲ್ಲಿ ಸದೆ ಬಡಿಯಬಲ್ಲ ಆವಾಸ್ ಇಂದೂ ರಾಜ أبرتما بلالو كتشدية كتالو إي دريودانا كالمالي أنغاري باتي كالنا أتمنى ستروانا بيزا جيمبا دوري تكالا دلياتشوانا إي كرسما سروانا ركشتي كنت براتيروا ನನ್ನ ಸೋದರ ಭಾವ ಸಜ್ಜುನಿ ವಿಜಯೀ ಭವ ಹೇ ವಿಜಯೀ ಭವ ಹೇ ಅಸ್ತಿರಾವತಿಯ ರಕ್ತ ಸಿಂಹಾಸನಕ್ಕೆ ಹೇ ವಿಜಯೀ ಭವ ದ್ರೋಣಾದಿಗಳಿಂ ಕಟುವತರಿಂದ ಅಲಂಕೃತರಾಗಿ ಮೆರವಿ ಮಂಡಲ ಪರಿವೇಷ್ಟಿತರಾಗಿ ಮೆರವಿ ಧೃತರಾಷ್ಟ್ರಕ್ಕೂ ಒರಂಗೆ ಹದಾರು ಸಮರಿಹರೆ بابا هكذا بابا هكذا 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 إذا يقول بلالي 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 إلى أين يذهب؟ 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 إي
ಮಧೋಣ ರವಿಸುತ್ತ ಕರ್ಣ ಅಂಗಾಧಿಪತಿ ಏಯ್ ಮಧೋಣ ರವಿಸುತ್ತ ಕರ್ಣ ಗೋಚ್ಛಾಸನರೆ ಕಡಿವರು ಗೋಚ್ಛಾಸನರೆ ಕಕುನಿಗಳಿವರು ಬೆಂಬಲ ನೆಲಗಿರೆ ದರೆಯಲ್ಲಿ ಯಾವೆ ಬೆಂಬಲ ನೆಲಗಿರೆ ದರೆಯಲ್ಲಿ ಯಾವೆ ಸಾರಿ ಕುಜಬಲ ಪರಕ್ರಮ ತೋರಿ ಬಲ ಪರಕ್ರಮ ತೋರಿ ಘನ ಮುದವನು ನಾಂಬೀರಿ ಹತ ಮಾಡಿ ಹರಿಗಳ ಶಿರವನ್ನು ಸರಿಯಿತೆ ದುರದೆ ಹರಿಗಳ ಶಿರವನ್ನು ಸರಿಯಿತೆ ದುರದೆ ಫಲರೆ ಬೆರೆಬೇಕು ಈ ದರೆಯೋ ಫಲರೆ ಬಲರೆ ಬಲು ಸಾತದಿಂದ ಫಲರೆ ಬೆರೆಬೇಕು ಪಿತಾಮಹ ಒಂದು ವಿಚಿತ್ರವಾದ ವೃತ್ತಾಂತವನ್ನೇ ಕೇಳಿದ್ರ ರಾಜ್ಯ ಕೋಸಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನೇ ಕೇಳಿದರಂತೆ ಅರಣ್ಯದಲ್ಲಿ ಅನಾಗರಿಕರು ವಾಸ ಮಾಡಿಕೊಂಡಿರುವ ಅವರ ಧೈರ್ಯವು ಎಷ್ಟಿರ ಮಟ್ಟಿಗಿರುವುದು ನೋಡಿದಿರಾ ದುರ್ಯೋಧನ ಪಾಂಡವರಿಗೆ ನ್ಯಾಯವಾಗಿ ಬರೆದಿರಬೇಕಾದ ಅರ್ಧ ರಾಜ್ಯವನ್ನು ಪಡೆದಿದ್ದರೆ ಯುದ್ಧವೇ ಸಿದ್ಧವಲ್ಲವೇ ನನ್ನ ಬಳಿ 1100 ಸೈನ್ಯವಿರುವುದು ಅದರ ಹಿಡಿತಕ್ಕೆ ಸಿಕ್ಕಿದವರು ಬಾಧಿಸಿದ ಹಾನಿಯ ಕಾಲಿಗೆ ಸಿಕ್ಕ ಹಾನೆಯನ್ನು ಬಾಧಿದಲ್ಲಿ ಗುಜ್ಜಾಗಿ ಹೋಗುವರು ಸಹೋದರ ದುಶ್ಯಾಸನ ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ಪೂಜ್ಯರಾದ ವಿದುರ ಭೀಷ್ಮಾದಿಗಳಿರುವಲ್ಲಿ ಅವರ ಕಣ್ಣು ಮುಂದೆ ಬೆಳೆದ ನಮಗೇಕೆ ಚಿಂತೆ ಬರಲಿ ಬಹಳ ಸಂತೋಷ ಏನು ಕೃಷ್ಣನೋ ಬರಲಿ ರಾಜಾದಿರಾಜನು ಪುರುಷ ಶ್ರೇಷ್ಠನು ನಾನಿರುವಲ್ಲಿ ಆ ಧನಕಾಯುವಲ್ಲನು ಪುರುಷೋತ್ತಮನೋ ಅವನು ನೆಟ್ಟೆಗೆ ನನ್ನ ಅರಮನೆಗೆ ಬಾರದೆ ಅವನ ಹುಟ್ಟುಗುಡೆ ಕನಸಾರವಾಗಿ ಹೇ ದಾಸಿ ಪುತ್ರನಾದ ವಿದುರನ ಮನೆಗೆ ಹೋದನಂತೆ ಯಾರು ಯಾರು ವಿದುರ ಚಿಕ್ಕಪ್ಪನವರು ನಡೆಯಲಿ ನಿಮ್ಮ ಅರಣ್ಯ ರೋದನ ನನ್ನ ರೋದನವು ಅರಣ್ಯ ರೋದನವೇ ಸರಿ ನಿನ್ನಂತಹ ಅವರಿಗೆ ಸದುಪದೇಶ ಮಾಡಬಾರದೆಂದು ಜ್ಞಾನಿಗಳು ಹೇಳಿದ್ದಾರೆ ಆದರೆ ಏನು ಮಾಡಲಿ ಕೆಡುವವರನ್ನು ನೋಡಿದಾಗ ಉಪದೇಶ ಮಾಡುವುದು ಸುಜ್ಞಾನಿಗಳ ಕರ್ತವ್ಯ ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು ಕುಮಾರ ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ ರಾಜ್ಯ ಮದದಿಂದ ನಿನ್ನ ಕಣ್ಣುಗಳು ಮುಚ್ಚಿ ಹೋಗಿವೆ ನನ್ನ ಉಪದೇಶಗಳು ನಿನಗೆ ತಲುಪುತ್ತಿಲ್ಲ ಆದರೂ ಒಂದು ಮಾತನ್ನು ಹೇಳುವನು ಭೀಷ್ಮಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತಲೂ ನಾನೇನು ಹೆಚ್ಚಿಗೆ ಹೇಳಲಾರದು ರಾಜ್ಯ ಕೋಶವೆಲ್ಲವನ್ನೂ ನೀನೇ ಅನುಭವಿಸು ನಿನ್ನ ಇಚ್ಛೆ ಇದ್ದಷ್ಟು ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಟ್ಟು ಸತ್ಯದಿಂದ ಧರ್ಮದಿಂದ ರಾಜ್ಯಭಾರ ಮಾಡು ಇದೇ ನನ್ನ ಅಭಿಪ್ರಾಯ ಪಾಂಡವರ ಪಕ್ಷಪಾತಿಯಲ್ಲ ಮರುಳೆ ಧರ್ಮದ ಪಕ್ಷಪಾತಿ ಎಂದು ಹೇಳು ಧರ್ಮಘಾತುಕರಾದ ನಿಮಗೆ ನ್ಯಾಯವೋ ಅಧೀನವೋ ನ್ಯಾಯಕ್ಕೆ ಸರ್ವರು ಅಧೀನರು ನಿಮಗೆ ಕೇಡು ಸಮೀಪಿಸಿರುವುದರಿಂದ ಈ ರೀತಿ ದುಡುಕಿ ಮಾತನಾಡುತ್ತಿರುವಿರಿ ಸಹೋದರ ಹಿರಿಯವರೆಂದು ಸಹನೆಯಿಂದ ಸುಮ್ಮನಿದ್ದರೆ ಮಿತಿ ಮೀರಿ ಮಾತನಾಡುತ್ತಿರುವ ಇತರನ್ನು ಸಭೆಯಿಂದ ಆತಕ್ಕೆ ತಳ್ಳಿಬಿಡು ಪರಿಪರಿ ವಿಧದಲ್ಲಿ ನೆರೆಯುವ ಆದವರ ಕಾರ್ಯ ಪರಿಪರಿ ವಿಧದಲ್ಲಿ ನೆರೆಯುವ ಆದವರ ಕಾರ್ಯ ಅಲೇ ಬಲೇ ಸಹೋದರ ಅಡ್ಡಾದಲ್ಲಿ ಹೆಟ್ಟಿ ಬರೆಯುವ ಹಲವನಿಂದಲೋ ಪದವನ್ನು ಮರೆಯುವ ಹಲವನಿಂದಲೋ ಪದವನ್ನು ಮರೆಯುವ ಹಲವನಿಂದಲೋ ಪದವನ್ನು ಮರೆಯುವ ಕಟ್ಟಿಯಿಂದಲೇ ಕೊಟ್ಟಿರುವ ಕಲೆಯಾಡು ನಾಟ್ಯ ಕಲೆಯಾಡು ತಿರುವ ಪರಿ ದೋಟುವ ಪರಿ ಪರಿ ವಿಧದಲ್ಲಿ ಬರೆಯುವ ಅದವನು
ಏನೋ ನನ್ನನ್ನು ಈ ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಿ, ಗಮನಿಸಿ ಕೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಮಾಡಿದ ಕಾಲದಲ್ಲಿ ಭೀಮಸೇನನು ಮಾಡಿದ ತನ್ನ ಪ್ರತಿಜ್ಞೆಯಂತೆ ತನ್ನ ಗದೆಯಿಂದ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ರಕ್ಷಿಸಲೇಬೇಕೆಂದು ಕಮಾಡಿಕೊಂಡು ಬಂದಿದ್ದ ಈ ಶಿವಧನಸ್ಸನ್ನು ಈ ಸಭೆಯಲ್ಲಿ ಈಗಲೇ ಮುರಿದು. ಏನನ್ನು ಮಾಡಿದೆ? ಪ್ರಮೋದವಾಯಿತು, ಪ್ರಮೋದವಾಯಿತು. ವಿದುರನನ್ನು ಪರಿಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡಿಯಲ್ಲ. ಆತನು ಧನುರ್ಧಾರಿಯಾಗಿ ನಮ್ಮ ಪಕ್ಷಕ್ಕೆ ನಿಂತಿದ್ದರೆ ಆತನನ್ನು ಜಯಿಸುವ ವೀರರು ಯಾರು ತಾನೆ ಇದ್ದರು? ಇದೇನು ಕೆಲಸ ಹೀಗೆ ಹೇಳುತ್ತಿರುವೆ? ಹರಣಿ ಗುರುಳಿತೆ ನೆನುತೆ ಸಪತವ ನಾಲ್ಕು ಮಹೇಶ್ವರ ನಕ್ಕುವರ ರಮ್ಮೆ ಕಿಸಿ ಕನ್ನಡ ಮಹೇಶ್ವರ ನಕ್ಕುವರ ರಮ್ಮೆ ಕಿಸಿ ವರ ಚಾಪವ ನಾಲ್ಕು ನಿನಗೆ ಸಬರಿಹರೈ ಕನ್ನಡ ಆ ಕನ್ನಡ ಇವನ ಗೊಂದು ಬದಲಿಕೆ ನೀನು ಎದುರಿದೆಯಾ? ಈ ವಿದುರನು ಎನ್ನಾದರೂ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನೇ? ಈ ವಿದುರನ ಬಿಲ್ಲದಿಂದ ನಮಗಾಗಬೇಕಾದರೂ ತಾರೆ ಏನು? ಹೀಗೆ ಎಲ್ಲರೂ ಕೆಳರಿ. ಭೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು ಎಚ್ಚರ. ಸಹೋದರರು ಶಾಸನ ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿ ಅದನ್ನು ಕೊಡು. ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಸಿದ್ಧಪಡಿಸಿರುವೆನು. ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣೆತ್ತು ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ಬಂದು ಬೀಳುವಂತೆ ಮಾಡುವೆನು. ಯೋಗ ಮಾಯೆ ಸಾಧೃತಳ. ಇದೇನು ಆಶ್ಚರ್ಯ! ಯಾರಿಗೂ ತಲೆಬಾಗನಿಂದ ಹೇಳುತ್ತಿದ್ದ ಈ ನಮ್ಮ ಸಾರ್ವಭೌಮ ಸಿಂಹಾಸನದಿಂದ ಇಳಿದು ಬಂದನೋ ಅಥವಾ ಉರುಳಿ ಬಿದ್ದನೋ? ದುರ್ಯೋಧನ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ.
ಕೃಷ್ಣ ಭೂತರಾಗಿ ಬಂದಿರುವ ನಿನ್ನಲ್ಲಿ ಭೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ಹೆಮ್ಮೆಗೊಳ್ಳಬೇಡ. ನಿನ್ನಡಿಯಿಂದ ಮುಡಿಯವರೆಗೂ ನಿನ್ನ ದ್ರೋಹಕಾಯವು ಸಡಲಿಸಿರುವುದೇನೋ ಎಂದು ನೋಡಿದ ಮಾತ್ರಕ್ಕೆ ನಿನ್ನಡಿಯರಗಿದರೆಂದು ಭಾವಿಸಬೇಡ. ಏನಾದರೂ ಮಾಡಿದ್ದರೆ ಈ ಭೂಮಿ ತಾಯಿಗೆ ಹೊರತು ನಿನಗಲ್ಲ. ಹೇಳು ಕೃಷ್ಣ, ಗೋಪಾಲಕರಾಗಿ ಗೋವುಗಳನ್ನು ಕಾದಿದ್ದಾಯಿ, ಬಗೆ ಬಗೆ ವೇಷಗಳದಾಯ್ತು, ಬೆಣ್ಣೆಯನ್ನು ಕದ್ದು ತಿಂದದ್ದು ಆಯಿತು, ಹಲವರನ್ನು ಮೋಸದಿಂದ ಕದ್ದದ್ದು ಆಯಿತು. ಈಗ ಪಾಂಡವರ ದೂತನಾಗಿ ನನ್ನಲ್ಲಿಗೆ ಬರಬಹುದೇ? ನೀನು ಬರುವೆ ಎಂದು ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡಿದ್ದೆ. ಆದರೆ ನೀನು ನಿನ್ನ ಹುಟ್ಟು ಹುಡುಕ ಅನುಸಾರವಾಗಿ ಹೀ ದಾಸಿ ಪುತ್ರನಾದ ವಿದುರನ ಬಳಿಗೆ ಹೋದೆಯಂತೆ. ಏಕೆ? ಪೂಜ್ಯರಾದ ಭೀಷ್ಮಾದಿಗಳು, ಗುರುಗಳಾದ ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃತವರ್ಮ, ಜಯದ್ರಥ ಇವರುಗಳ ಮನೆಗಾದರೂ ಹೋಗಬಾರದಿತ್ತೆ. ಅಪಮಾನ ಅಪಮಾನ! ಕೊಲ್ಲನಿಂದ ಪರಿಪೂರಿಸುತ್ತನಾದ ನಿನಗೆ ಕೊಲ್ಲ ಬುದ್ಧಿಗೆ ನಿಗೆ ಹೋಗಿಟ್ಟು ಕೃಷ್ಣ, ಬಹಳ ದೂರದಿಂದ ದಡಿದು ಬಂದಿರುವೆ. ಆ ಪೀಠವನ್ನು ಅಲಂಕರಿಸು. ಕೃಷ್ಣ ದುರ್ಯೋಧನ, ನಿನಗೆ ನರ್ತನವೆಂದರೆ ಬಲು ಇಷ್ಟ ತಾನೇ? ಇದ್ದರೂ ಇರಬಹುದು. ಇದ್ದರೇನು? ಇದ್ದೇ ಇದೆ ಸಹೋದರ ದುಶ್ಯಾಸನ. ನಮ್ಮ ರೇಬನಿಯ ನರ್ತಕಿಯರನ್ನು ಬರಬಾರು. ಯಾರಲ್ಲಿ ನಮ್ಮ ರಾಜಸ್ಥಾನದ ರಾಜ ನರ್ತಕಿಯರನ್ನು ಬರಬಾರಿ. ಶೋಭಾ
Take it,
ನರ್ತನವನ್ನು ನೋಡದ್ದಾಯಿತಲ್ಲ, ಈಗ ನೀನು ಬಂದ ಸಮಾಚಾರವನ್ನು ಸಭೆಗೆ ತಿಳಿಸು. ತಿಳಿಸುವೆನು ದುರ್ಯೋಧನ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುರುದ್ರರೇ, ಕೌರವರ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಈಗ ನಿಮ್ಮ ಮುಂದೆ ಇರುವ ಪ್ರಶ್ನೆಯು, ಈ ಪವಿತ್ರವಾದ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಭಿಷೇಕದಿಂದ ಧಾರೆ ಮಾಡಿದಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಈ ವೇಳದಲ್ಲೊಂದು ಪ್ರಶ್ನೆಯು ನಿರ್ಣಯಿಸಲ್ಪಡಬೇಕಾಗಿದೆ. ಬಾಲ್ಯದಿಂದಲೂ ನೀವು ತೋರುತ್ತಿದ್ದ ದೀರ್ಘ ವೈರವನ್ನು ಪಾಂಡುನಂದನರು ಮರೆಯಲು ಸಿದ್ಧರಿದ್ದಾರೆ. ವಿಷಭ್ರಾಸನ, ಲಕ್ಷಾಗ್ರಹಧಾನ, ಕಪಟ ಜೂತ, ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ವಸ್ತ್ರಾಭರಣ. ಈ ಎಲ್ಲ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಇಂಥ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನದಿಂದ ಪ್ರಯತ್ನಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ವಿಚಾರ ಅವಿಚಾರ, ವಿಚಾರ ಕರ್ತವ್ಯ ಕರ್ತವ್ಯಗಳನ್ನು ನಿರ್ಣಯಿಸಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ತಿಳಿಸು, ಬೇಕಾದಷ್ಟು ವಿಚಾರಗಳನ್ನು ತಿಳಿಸು. ಆದರೆ ಏ ರಾಜ್ಯದ ವಿಚಾರ ಒಂದನ್ನು ಬಿಟ್ಟು ತಿಳಿಸು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಬರುತ್ತಿರಲೇ ಇಲ್ಲ. ನ್ಯಾಯವಾಗಿ ಬರಬೇಕಾ, ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು ದುರ್ಯೋಧನ. ಕೃಷ್ಣ, ದುರ್ಯೋಧನ,
ಭಿಕ್ಷಾಟದಿಂದೇನ್ ಫಲ ಹುರುಳರಿಗೆ ಭಿಕ್ಷಾಟದಿಂದೇನ್ ಫಲ ಹುರುಳ ಭಿಕ್ಷಾಟದಿಂದೇನ್ ಫಲ ಛಲದಿಂದ ದುರಗೈದು ಜಯಿಸುತ್ತಲಿ ನಮ್ಮನ್ನು ಕೃಷ್ಣ ಛಲದಿಂದ ದುರಗೈದು ಜಯಿಸುತ್ತಲಿ ನಮ್ಮನ್ನು ಛಲವಾಡಿ ಪಡೆಯಲಿ ರಾಜ್ಯವನ್ನು ಅವರು ಕೃಷ್ಣ ಛಲವಾಡಿ ಪಡೆಯಲಿ ರಾಜ್ಯವನ್ನು ಅವರು ಭಿಕ್ಷಾಟದಿಂದೇನ್ ಫಲ ಹುರುಳರಿಗೆ ಭಿಕ್ಷಾಟ ಭಿಕ್ಷಾಟ ಭಿಕ್ಷಾಟದಿಂದೇನ್ ಫಲ ಕೃಷ್ಣ ರಾಜ್ಯವನ್ನು ಸಂಪಾದಿಸುವುದು ಧೈರ್ಯದಿಂದ ಸಾಹಸದಿಂದ ಅವರು ಸಾಹಸಿಗಳೇ ಆಗಿದ್ದರೆ ರಣಕ್ಷೇತ್ರದ ಶೈ ರಾಜ್ಯವನ್ನು ಪಡೆಯಲಿ ಇಲ್ಲವೇ ಪುನಃ ಕಾಡಿಗೆ ಹೋಗಲಿ. ದುರ್ಯೋಧನ ನೀತಿ ಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ಇನ್ನು ಶಾಂತಿಯಿಂದ ಜೀವಿಸುತ್ತಿರುವ ಧರ್ಮರಾಯನ ವಿಚಾರವನ್ನು ಈ ಪ್ರಪಂಚವೇ ಬಲ್ಲದು. ಸಾವಿರ ಹಾನೆ ಬಲ್ಲವುಳ್ಳ ಭೀಮಸೇನನ ಪರಾಕ್ರಮವನ್ನು ಅನೇಕ ಸಾರಿ ನೀನೇ ನೋಡಿರುವೆ. ಪರಶಿವನೊಡನೆ ಹೋರಾಡಿ ಪಾರ್ಶ್ವಪಥವನ್ನು ಪಡೆದ ಅರ್ಜುನನ ಮುಂದೆ ನಿಮ್ಮಗಳ ಹೋರಾಟವೇ. ಇನ್ನು ಮಾದ್ರಿ ಕುಮಾರರೇನು ಸಾಮಾನ್ಯರೇ? ಯೋಚಿಸಿ ನೋಡಿದ್ರು ದುರ್ಯೋಧನ. ಮಹಾಸೂರರನ್ನೇ ಹೊಗಳುತ್ತಿರುವೆ ಕೃಷ್ಣ, ಮಹಾಸೂರರನ್ನೇ ಹೊಗಳುತ್ತಿರುವೆ. ಧರ್ಮರಾಯ ಕೈಯಲ್ಲಾಗದೆ ನಪಂಸುಕ ಅರ್ಜುನ, ಇನ್ನು ಬಾಲಕರಾದ ನಕುಲ ಸಹದೇವರು, ಇವರುಗಳ ಪರಾಕ್ರಮವು ನಿನಗೆ ಅತಿಶಯವೇ ಹೊರತು ಗೋಪಾಲಕರಾದ ನಿನಗೆ ಅತಿಶಯವೇ ಹೊರತು ಗೋಪಾಲಕರಾದ ನನಗೆಲ್ಲ ನಿಮ್ಮವರ ಪರಾಕ್ರಮವು ಆಗಿರಲಿ. ನಮ್ಮವರ ಪರಾಕ್ರಮವನ್ನು ಹೇಳುವನು ಕೇಳು. ಹೀ ಬರದೆ ಕಂಡವನು ನನ್ನ ಸ್ವಸ್ಸೋಗತದಿಂದ ಆಳುತ್ತಿರುವ ನಾನು ಸಾಹಸಿಯೋ? ಅಥವಾ ನನಗೆ ಹೆದರಿ ಟಿಕ್ಕಟ್ಟಿ ಅಲೆದಾಡುತ್ತಿರುವ ಹಾಲಿನ ಪಾಂಡವರು ಸಾಹಸಿಗಳು? ಓ ನಿನ್ನ ಅರ್ಪಾರ್ಥನನ್ನು ಒದಿಸಲೆಂದು ಗಾಲ ವಿಷ್ಣು ಎಂಬ ದರ್ಶನ ಪಡೆದಿರುವ ಈ ನನ್ನ ಮಿತ್ರ ಕರ್ಣ, ಹೇ ಸದಾ ದಿನ್ಸೀಳೆ ಹಾಕಲು ಭೀಮಸೇನ ಸದಾ ಚಿಂತನಾಗಿರುವ ಭೀಮಸೇನ, ಇವರ ಪರಾಕ್ರಮವು ನಿನ್ನ ಜ್ಞಾಪಕದಲ್ಲಿರಲಿ. ದುರ್ಯೋಧನ ನೀನು ಅವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲಾ ರಾಜ್ಯವನ್ನು ಅವರೇ ಅಪಹರಿಸಿದರು. ಅಪಹರಿಸುವುದಕ್ಕೆ ಇದು ಬೆಣ್ಣೆಯ ಮುತ್ತಿಗೆಲ್ಲ ರಾಜ್ಯ. ದುರ್ಯೋಧನ ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಗ್ರಹಾರದ ದುರಂಕಾರದ ದುಸ್ಸಾಹಸದ ದುರಾಸೆಯದ ದುರಭಿಮಾನ. ವಿಚಾರ ಮಾಡಿಕೋರು ವಿಶ್ವರ. ಹೊರೇಗೊಲ್ಲ, ರಾಜ್ಯವೆಂದರೆ ಗೋಪಿಕಾ ಸ್ತ್ರೀಯರ ಸಹವಾಸವಲ್ಲ. ಹೇಳಿದ ಛಲವನ್ನು ಬಿಡುವವನಲ್ಲ ಈ ಛಲದಂಕಮಲ್ಲ. ಏನಂದೇ ನಮ್ಮದು ದುರಾಗ್ರಹದ ದುರಹಂಕಾರದ ದುಸ್ಸಹವಾಸದ ದುರಾಸೆಯದ ದುರಾಭಿಮಾನವೇ. ಆಗಲ್ಲ, ನಾನು ಹೇಳುವನು ಕೇಳು. ಹೇ ಬರ್ತೆ ಕಂಡವನು, ಈ ದುರ್ಯೋಧನನನ್ನು ಸರಿಯ ಬರಬೇಕೆಂದನಲ್ಲವೇ ಆ ನಿನ್ನ ಭೀಮ, ಅದು ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ಛೇದಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಅರ್ಜುನ, ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಗಳ ಸಹವಾಸವನ್ನು ಮಾಡಿದನಲ್ಲವೇ ಆ ಪಾಂಡವರು, ಅದು ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನಾದಿಗಳು ಪುರಿಗೈದು ಹೇ ಭರತಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ಮಾಡುತ್ತಿರುವರಲ್ಲ ಆಡಿಲ್ಲ ಪಾಂಡವರು, ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವ್ಯಾರು ಹೇಳಿ ಹೇಳಿದರು? ಚಲಿಸಲಾಗದು ಈ ದುರ್ಯೋಧನನ ಚಲ. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ, ಹೊರಟು ಹೋಗು. ಸಮಾರೋಪ ದುರ್ಯೋಧನ
ಗುರುದೇವ. ದುರ್ಯೋಧನ ಯೋಧವೋ ಕ್ಷತ್ರಿಯ ಕುಲನಾಶಕವೋ ಯೋಧವೋ ಕ್ಷತ್ರಿಯ ಕುಲನಾಶಕವೋ ಭಕ್ತರೆ ಲಾಲಿಸು ಎನ್ನಯ ಮಾತನು ಗುರುದೇವ ಲಾಲಿಸು ಎನ್ನಯ ಮಾತನು ದುರ್ಯೋಧನ ಸಮರವೋ ತರವರುಳವೋ ದುರ್ಯೋಧನ ದುರ್ಯೋಧನ ನೀವು ಪಾಂಡವರು ಸೋದರರನ್ನು ಅವರಿಗೆ ಸಲ್ಲಬೇಕಾದ ಅವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನಾಡು. ಇದು ನನ್ನ ಅಭಿಪ್ರಾಯ ಆಚಾರ್ಯ. ದುರ್ಯೋಧನ ಮಹಾದೇವನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನ ಅನುಗ್ರಹಕ್ಕೆ ಪಾತ್ರರಾಗಿರುವ ನಾನು ಈ ಕಥೆಯನ್ನು ಧರಿಸಿ ನಿಂತರೆ ನಿನ್ನ ಪಕ್ಕದಲ್ಲಿ ವೈರಿಗಳನ್ನು ಬರಲಿ. ಅರೇ ಅರೇ ಬಾಬಾ, ನಿನ್ನ ಪೀಠವನ್ನು ಅಲಂಕರಿಸಿ. ಹಣ್ಣಿನ ಮಾತುಗಳೆಲ್ಲವೂ ನನಗಪ್ಪಿದು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಎಂತಹ ಯುದ್ಧ ಬೇರುವ ಮಾತುಗಳಿಂದ ಸಾಧ್ಯವಾಗುವುದಿಲ್ಲ. ಸಂಧಿಯನ್ನು ಬಯಸಿದರು ಈ ಕೃಷ್ಣ ಈಗ ಬಂಡದಾರಿಯನ್ನಿಡುವುದು ಹಳೆಯದು ಹೊರಟು ಹೋಗು. ಅರೆ ಬಲೇ ಸೋದರ ಈ ರಾಧಯನ ಪಂಥ ವ್ಯರ್ಥ ನುಡಿಗಳಿಂದ ತಿಳಿಸದೋ ಈ ರಾಧಯನ ಪಂಥ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ ದುರುಳ ಮತಿಗೆಟ್ಟು ನುಡಿವಿರೇಕೆ ಮತಿಗೆಟ್ಟು ನುಡಿವಿರೇಕೆ ದುರುಳ ಪಾತ್ರ ಸಿರುವ ತರಿಯುವ ಸರಕ ಸಾಂತಿಯೇ ಈ ಹಂಗಾಧಿಪತಿಗೆ ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಅಗತೀರದ ಹೊರತು ಈ ರಾಧೇನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ಯದುಪತಿ. ಹಲೇ ಅಂಗಾಧಿಪತಿ
ಈ ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸಹಜವಾದದ್ದು, ನಮ್ಮಂತಹ ವೀರರಿಗಲ್ಲ. ಬಲೇ ಬಲೇ, ನೀನು ಅವರಂತೆ ಮಾತನಾಡುತ್ತಿರುವೆಯ. ಅರ್ಜುನನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಹೊರಟಿದೆಯಲ್ಲ, ಇದು ನಿನ್ನ ಧರ್ಮವೇನೆಯ? ಪರಮಾತ್ಮ, ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಹತ ರಾಜ್ಯವನ್ನು ಕೇಳಲು ಬಂದಿರುವೆಯಲ್ಲ. ಹಾ, ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತೊನುಮಲೆಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲೆ ಇಟ್ಟು ಬಂದಿರಿ. ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಓಹೋ, ಮೇಲೆ ಮೀರಿತು. ಮದನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ ದುರ್ಯೋಧನ. ಆದರೂ ಒಂದು ಮಾತನ್ನು ಹೇಳಿ ಆಲೋಚಿಸು. ಭಾರತ ಭೂಮಿ ಸಾ ಜೈಸಿ ದುರಾಸ ಜೈಸಿ ದುರಾಸ ಸಮಾನ ಸೌರ್ಯ ಸಾಧಿಸುವ ಸಮೋದ ನಿರಾಕರಿಸಿದರೈ ಭಾರತ ಭೂಮಿ ಸಾ ಜೈಸಿ ದುರಾಸ ಜೈಸಿ ದುರಾಸ ದುರ್ಯೋಧನ, ಈ ಗುರುಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬರ ಸಲವಾಗಿ ಈ ಕುರುಕುಲವನ್ನೇ ಏಕೆ ಧ್ವಂಸ ಮಾಡುವೆ? ಪಾಂಡವರ ಮೇಲೆ ದಕ್ಕಿದ ರಾಜ್ಯವನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಸಂಧಿಗೆ ಸಮ್ಮತಿಸು. ಈ ದಾನವೇ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲವಾಗಿ ಅಲ್ಲ, ನಿಮ್ಮಗಳ ಸಲವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವನ ಕೋಟಿಯನ್ನು ರಕ್ಷಿಸುವ ಸಲವಾಗಿ ಇದೋ ನಿನ್ನಲ್ಲಿ ಭಿಕ್ಷೆ ಬೇಡುವನು, ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಎದುರು ರಾಜ? ಪಾಂಡವರು ಜೂದನ್ನಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ ಭಾವ. ಧರ್ಮ ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡುವುದು ಅಧರ್ಮದ ಕಾರ್ಯವೋ? ಹೇಳು ಮಾಧವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಹೇ ದುರ್ಯೋಧನನ್ನು ಹೊರತಾಗಿ ಮತ್ತಾರಿದ್ದಲು ಸಾಧ್ಯವಿಲ್ಲ. ಸುಮ್ಮನೆ ಕಂಠ ಶೋಷಣೆ ಯೋಚನ ಭಯವನ್ನು ತೋರಿಸಿದ ವಾಸುದೇವ, ಯೋಚವು ಕ್ಷತ್ರಿಯನ ಧರ್ಮ ಅರ್ಥ ಕಾಮ ಮೋಕ್ಷ ಯೋಧನ ಸಲುವಾಗಿ ಈ ಕ್ಷತ್ರಿಯ ಜನಿಗೂ ಭಯಪಡಲಾರ ಭಯಪಡುವುದಿಲ್ಲ. ಹೋಗಲಿ, ಇಂದ್ರಪ್ರಸ್ಥಾದಿ ಐದು ಊರುಗಳನ್ನಾದರೂ ಕೊಡು. ಶಾಂತಿಚ್ಯುತರಾದ ಪಾಂಡವರು ಅದನ್ನೇ ಒಂದು ಸಂತೃಪ್ತರಾಗಿರುವರು. ಐದು ಊರೊಳಗೆ ಊರುಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಈಗಲೂ ಸಿದ್ಧವಾಗಿರುವು. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರ ಕೊಡಿಸುವೆನು. ದುರ್ಯೋಧನ, ಭೀಮಸೇನನು ಬಹಳ ತುಂಟನು, ಅವನಿಗಾದರೂ ಒಂದು ಊರನ್ನಾದರೂ ಕೊಡು. ದುರ್ಯೋಧನ ಶ್ರೇಷ್ಠ. ಸರಿಯೇ, ಅವಳಿ ಎಟ್ಟಲೇ ಬೇಕೆಂದು ಹಟ್ಟು ಹಿಡಿದ ಈ ಜಟ್ಟಿ ಕೌರವನನ್ನು ಕೆಡಗಿ ಕೇಕೆ ಹಾಕಿದ ಕಡಲ್ಲ ಆ ಪಾಂಡವರ ಪತ್ನಿ ಪಾಂಚಾಲಿ ಅಲ್ಲೇ ತೊಟ್ಟೆನು ಚಲವ ಸ್ವಯಂ ಭೂತನಾಥೇಶ್ವರನೇ ಕಾಲು ಕೆರೆದು ಹದ್ದೆಚ್ಚರಿದ್ದರು. ಹಸ್ತಿನಾವತಿಯ ಸಿಂಹಾಸನವು ರಕ್ತದ ಕೋಡಿಯಲ್ಲಿ ಈ ದುರ್ಯೋಧನ ಸಾರ್ವಭೌಮ ಮಸಾರದ ಮಣ್ಣಲ್ಲಿ
ಮಳ್ಳಾಗಿ ಹೋದರೂ ಸರಿಯೇ, ನೆಲವನ್ನು ಬಿಡಿ, ನೆಲವನ್ನು ಕೊಡಿ. ಕೇಳು ಮುರಹರಿಯೇ, ಅದ ಮಾಡೀಗ ಎಲ್ಲನೇ ರಾಜ್ಯವ ಇದ್ದ. ಕೇಳು ಮುರಹರಿಯೇ, ಅದ ಮಾಡೀಗ ಎಲ್ಲನೇ ರಾಜ್ಯವ. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಛಲವನ್ನು ಬಿಡೆನು, ನೆಲವನ್ನು ಕೊಡೆನು. ಕೊಡುವುದಿಲ್ಲವೋ ನಾಯ್ಯವ, ಕೊರಂತವಾದರು ಕೊನೆಯ ಮಾತು. ಕೊಡುವುದಿಲ್ಲವೋ ನಾಯ್ಯವ, ಒಂದು ನಂದನರು ಎನ್ನೋಳು ಯೋಗ್ಯವ ಇಷ್ಟ. ಒಂದು ನಂದನರು ಎನ್ನೋಳು ಯುದ್ಧವ ಈಗ ಎಲ್ಲರೂ ನೋಡಿಕೊಳ್ಳುವೆನು. ಈಗ ಎಲ್ಲರೂ ನೋಡಿಕೊಳ್ಳುವೆನು. ಕೊಡುವುದಿಲ್ಲವೋ ನಾಯ್ಯವ, ಹೊರಂತವಾದ ಕೊನೆಯ ಮಾತು. ಕೊಡುವುದಿಲ್ಲವೋ ನಾಯ್ಯವ, ಕೊಡುವುದಿಲ್ಲವೋ ನಾಯ್ಯವ. ಹಿಂದೆ ಹಿಂದೆ ಚಕ್ರವರ್ತಿ, ಹಿಂದೆ ಬಲಿ ಚಕ್ರವರ್ತಿಯಾದ ಮೂರು ಹೆಜ್ಜೆ. ಕೃಷ್ಣ ಕೃಷ್ಣ, ನಾನೇನು ನಿನ್ನನ್ನು ಕಾಣದವನೇ? ಹಿಂದೆ ಪೂಟ ಆರುಣಿಸಲು ಬಂದ ಪೂತರಿಯನ್ನು ಹಾಗೇ ಸಂಭರಿಸಿದೆ. ಬಲಿ ಚಕ್ರವರ್ತಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು, ಒಂದು ಹೆಜ್ಜೆಯನ್ನು ಭೂಮಿಯ ಮೇಲೆ, ಮತ್ತೊಂದು ಹೆಜ್ಜೆಯನ್ನು ಆಕಾಶಕ್ಕೂ, ಇನ್ನೊಂದು ಸಜ್ಜೆಯು ಸಾಲದೆ ಅವನ ತಲೆಯ ಮೇಲಿಟ್ಟು ಪಾತಾಳ ಕೆತ್ತುವ ಮಹಾಮೈವನಲ್ಲವೇ ನೀನು? ಮೂರು ಹೆಜ್ಜೆ ಭೂಮಿಯನ್ನು ಕೊಟ್ಟ ಆತನ ಗತಿಯೇ ಹಾಗಾದ ಮೇಲೆ, ಕೃಷ್ಣ ನಾನು ನಿನಗೆ ಒಂದು ಊರನ್ನು ಕೊಟ್ಟೆಯಾದರೆ ನನ್ನ ಗತಿ ಏನಾಗುವುದೆಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ಒಂದು ಊರಲ್ಲ, ಒಂದು ಗೋಪಾದ ಭೂಮಿಯಲ್ಲಿ ಒಂದು ಮುಳ್ಳನ್ನು ಮುರಿವಷ್ಟು ಸ್ಥಳವನ್ನು ಕೊಡಲಾಗುವುದಿಲ್ಲ. ಹೊರಟು ದುರ್ಯೋಧನ, ಯುದ್ಧವೇ ನಿನ್ನ ಅಭಿಷ್ಟೆಯಾದರೆ ನೀನು ಅದನ್ನೇ ಹೊಂದುವೆ. ಕುರುಕುಲದ ಕಳಂಕ ಸ್ವರೂಪನೇ ಏನೆಂದು ಹೇಳುವೆಯೋ? ನಿನ್ನ ಅಪರಾಧಗಳನ್ನು, ರಾಜ ಸಿಂಹಯೋಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರಿಬಿದ ನೀನು ಈ ಸಲಹೆಯಂತೆ ಕಪಟ ಧರ್ಮರಾಯನನ್ನು ಕಪಟ ಜೂತಕ್ಕೆ ಎಳೆದು ತಂದದ್ದನ್ನು ಮರತೆಯ? ವಾರಣಾವತದ ಅರಮನೆ, ವಿಷಭ್ರಾಸನ, ಕುಂತಿಗಾದ ಭಂಗ, ಇವೆಲ್ಲನು ಮಿಗಿಲಾಗಿ ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆದು ತಂದು ಅವ್ಯಾಚ ಅಪರಾಧಗಳು ಏನೆಂದು ತಿಳಿದಿವೆಯೋ? ಭೀಷ್ಮ ದ್ರೋಣಾದಿಗಳ ಗುರುಜನರ ಮಾತನ್ನು ನಿರಾಕರಿಸಿ ಎಂದಿಗೂ ಶ್ರೇಯಸ್ಸು ಲಭಿಸು ಎಂದಿಗೂ ಲಭಿಸುವುದಿಲ್ಲ. ನಿನ್ನಿಂದಲೇ ಕುರುಕುಲವೇ ನಾಶವಾಗುವ ಕಾಲ ಬಂತು. ಎಷ್ಟ ನನ್ನ ಕುರುವಂಶಕ್ಕಲ್ಲ, ಅಹಂಕಾರದಿಂದ ನೆರೆಯುತ್ತಿರುವ ನಿನಗೆ ನನ್ನ ಮಾತು ಎಂದಿಗೂ ಲಭಿಸುವುದಿಲ್ಲ. ಅರ್ಜುನನ ಬಾಣಗಳನ್ನು ಎದರು ನೋಡುತ್ತಿರು. ಅಲ್ಲಿ ಹೋಗುವುದಿಲ್ಲ. ವಿಜಯರಾಜರಿಂದ ಮೆರೆಯುತ್ತಿರುವ ನನ್ನನ್ನು ಧನ ಕಾಯುವ ನೀನು, ಪೌರಸತ್ವದಿಂದ ಪರ್ಯಾಸ ಮಾಡುವಂತಾಗಿದೆ. ಅಲ್ಲಿಗೆ ಹೋಗುವುದಿಲ್ಲ. ಕದನ ತೊಳ್ಳು ನಿನ್ನ ಮಾಧವ ನಾಟಗಿದೆ ದುರ್ಯೋಧನ, ಕದನ ತೊಳ್ಳು ನಿನ್ನ ಮಾಧವ ನಾಟಗಿದೆ ಚತುರ
ಯಾರನ್ನು ಬಂಧಿಸುವರು ಮಂದಪತಿಗಳರ ಸುಯೋಧನ ನನ್ನನ್ನು ಬಂಧಿಸಿಡಿಯ ವ್ಯರ್ಥ ನಿಮ್ಮಿಂದಾಗದು ಬಟ್ಟೆಯಿಂದ ಬೆಂಕಿಯನ್ನು ಭೀಷಣಿಗೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವೆಯ ವ್ಯರ್ಥ ನಿಮ್ಮಿಂದಾಗದು ಏನಿಕೆ ಮಾತುಗಳಿಂದ ಪ್ರಯೋಜನವಿಲ್ಲ ಸಹೋದರರು ಶಾಸನ ಖಂಡಿತ ಈ ಬಾಳೆಯನ್ನು ನಾನು ಬಂಧಿಸುತ್ತಿದ್ದೇನೆ